ಅವ್ರು ಕಂಟಿನ್ಯೂಸ್ ಆಗಿ ಎರಡು ನೀರು ಕಂಟಿನ್ಯೂಸ್ ಆಗಿ ನೋಡೋಕ್ಕಾಗುತ್ತೆ. ನಾವು ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರ್ಕೊಂಬರೋದ್ರ ಜೊತೆಗೆ ಅವರ ಅಭಿರುಚಿಯನ್ನು ಕೂಡ ಹೆಚ್ಚಿಸಬೇಕಾಗುತ್ತೆ. ಆ ಅಭಿರುಚಿಯನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಬಹಳ ಕಡಿಮೆ ಸಮಯದಲ್ಲಿ ಮಾಡಿದ್ದಾರೆ ಡೈರೆಕ್ಟ್ರು. ನಾನು ಸಿನಿಮಾ ನೋಡೋದಕ್ಕೆ ಬಂದಾಗ ನನ್ನ ಭಾವನೆ ಬೇರೆ ಇತ್ತು. ಇಟ್ಸ್ ಲೈಕ್ ರೆಗ್ಯುಲರ್ ಹಾಫ್ ಬಿಟ್ ಮೂವಿ, ಆರ್ಟ್ ಮೂವಿ ಥರ ಇರ್ತದೆ, ಏನೋ ಒಂದು ಮೆಸೇಜ್ ಹೇಳಿರ್ತಾರೆ ಅಂತ. ಆದರೆ ನಿಜಕ್ಕೂ ಬಂದು ಸಿನಿಮಾ ನೋಡಿದ್ಮೇಲೆ ನನ್ನ ಕಲ್ಪನೆ ಏನಿತ್ತು, ನನ್ನ ಇಮ್ಯಾಜಿನೇಷನ್ ಖಂಡಿತವಾಗ್ಲೂ ಎಲ್ಲನೂ ಚೇಂಜ್ ಆಯಿತು. ಯಾಕಂದರೆ ಪ್ರತಿಯೊಬ್ಬ ಆ್ಯಕ್ಟರ್ ಲೈಫಲ್ಲೂ ಸಹ ಈ ರೀತಿಯಾದಂಥ ಒಂದು ಸನ್ನಿವೇಶಗಳು ಬಂದೇ ಬರುತ್ತೆ. ಆ್ಯಕ್ಟರ್ ಸಿನಿಮಾ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರಾ ಬಂದೆ ನಾನು. ಇಲ್ಲಿ ಬಂದ ಮೇಲೆ ಇಟ್ ವಾಸ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಯಾಕೆ ಅಂದರೆ ಆ ಸಬ್ಜೆಕ್ಟು ಎಂಥ ಅದ್ಭುತವಾದ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಈ ಸಿನಿಮಾನ ಎಲ್ಲರೂ ನೋಡ್ಬೇಕು. ಯಾಕಂದರೆ ಜೀವನದ ಏರುಪೇರುಗಳ ಮಧ್ಯದಲ್ಲಿ ನಾವು ಹೆಂಗೆ ಜೀವನ ಸಾಗಿಸ್ಬೇಕು ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿ ನವೀನ್ ಕೃಷ್ಣ ಅವರು ಸಖತ್ತಾಗಿ ಮಾಡಿದ್ದಾರೆ. ಇಬ್ಬರು ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಟ್ರೋಟ್ ಎರಡು ಅವರು ಸಿನಿಮಾನ ನೋಡ್ಸೋದಿದೆಯಲ್ಲ, ಒಂದು ದೊಡ್ಡ ಬುದ್ಧಿವಂತಿಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯಾಳ್ ಅವರು. ನಾವೆಲ್ಲ ತಿಂಕು ಮಾಡೋಕ್ಕಾಗಲ್ಲ ಈ ಥರ ಸಿನಿಮಾಗಳನ್ನ, ನಾವೆಲ್ಲ ನಿಮ್ಮ ಹತ್ರಕ್ಕೆ ಬರೋಕ್ಕೂ ಆಗಲ್ಲ, ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀರಿ ಅಂತ. ಏನಕ್ಕೆ ಅಂದರೆ ಆ ಥರ ನಾವು ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ಸಿನಿಮಾನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಆ್ಯಕ್ಟರ್ ಮೂವಿ ಬಿಗಿನಿಂಗ್ ಶೇಡ್ಸ್ ನೋಡಿದಾಗ ನಾನು ಅಂದ್ಕೊಂಡೆ ಬಹುಶಃ ದಿಸ್ ಇಸ್ ವೆರಿ ಇಂಟೆನ್ಸ್, ತುಂಬ ಇಂಟೆನ್ಸ್ ಹೋಗ್ಬಿಟ್ಟು ಸ್ವಲ್ಪ ಎಲ್ಲೋ ನೆಗೆಟಿವ್ ಹೋಗ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಸೃಜನಶೀಲವಾದಂಥ ಪ್ರೇಕ್ಷಕರನ್ನು ಕಟ್ಟೋದಕ್ಕೊಂದು ಒಳ್ಳೆಯ ಸಿನಿಮಾ ಇದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಡೈಲಾಗ್ಸ್ ತುಂಬ ಇಷ್ಟವಾಯಿತು ನನಗೆ. ಆ್ಯಂಡ್ ಇಟ್ ಇಸ್ ನಾಟ್ ಒನ್ ಪರ್ಸನ್ಗೆ ರಿಲೇಟೆಡ್, ಬರೀ ಆ್ಯಕ್ಟ್ರಿಗೆ ರಿಲೇಟೆಡ್ ಇರೋವಂಥ ಸಿನಿಮಾ ಅಲ್ಲ, ಎಲ್ಲ ವರ್ಗದವ್ರಿಗೂ ರಿಲೇಟ್ ಆಗುವಂಥ ಸಿನಿಮಾ, ಎಲ್ಲ ಪ್ರೊಫೆಷನ್ಗೂ ಇದು ಖಂಡಿತವಾಗ್ಲೂ ಅವ್ರಿಗೆ ಫೀಲ್ ಆಗುತ್ತೆ. ಒಂದೊಂದು ಡೈಲಾಗು ನಮ್ಮ ಮನಸ್ಸನ್ನು ಮುಟ್ಟುತ್ತೆ, ನಮ್ಮ ಜೀವನನೇ ಬದಲಾಯಿಸುತ್ತೆ. ಬಟ್ ರಿಲೀಸ್ ಆಗ ಮುಂಚೆ ಆ ಚಿತ್ರದ ಬಗ್ಗೆ ಒಂದು ಕುತೂಹಲ ಯಾವುದೋ ಒಂದು ರೀತಿಯಲ್ಲಿ ಕೆರಳಿಸೋದು ಬಹಳ ಬಹಳ ಮುಖ್ಯವಾಗುತ್ತೆ ಪ್ರತಿಯೊಂದು ಚಿತ್ರಕ್ಕೂ. ಆ ಥರ ಒಂದು ರೀತಿಯಲ್ಲಿ ಈ ಆ್ಯಕ್ಟರ್ ಚಿತ್ರ ನೋಡ್ತಿದ್ದಾಗ ಆ ಕುತೂಹಲನ ಈ ಚಿತ್ರ ಕೆರಳಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಆ್ಯಕ್ಟರ್ ಸಿನಿಮಾನ ಇಡೀ ಹೆಗಲ ಮೇಲೆ ನವೀನ್ ಕೃಷ್ಣ ಹೊತ್ಕೊಂಡಿದ್ದಾನೆ. ಆಲ್ಮೋಸ್ಟ್ ಸ್ಕ್ರಿಪ್ಟ್ ಒಂದು ಭಾಗ ಆಯಿತು, ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಎರಡು ಗಂಟೆ ಸಿನಿಮಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಥರ ಪ್ರಯತ್ನಗಳು ಕನ್ನಡದಲ್ಲಂತೂ ನನ್ನ ನೆನಪಿನಲ್ಲಿದ್ದಾಗೆ ಹಿಂದೆ ಬಂದಿಲ್ಲ. ಆತನಲ್ಲಿರೋ ಪ್ರತಿಭೆಗೆ ಇನ್ನೂ ದೊಡ್ಡ ಮಟ್ಟದ ಪ್ಲಾಟ್ಫಾರ್ಮು, ಇನ್ನೂ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗಬೇಕು. ಈ ಸಿನಿಮಾದಿಂದ ನಿಜವಾಗಲೂ ನವೀನ್ ಹೊಸದಾಗಿ ಕಾಣಿಸೋಕೆ ಶುರು ಆಗ್ತದೆ ಅನ್ನೋ ಭರವಸೆ ನನಗಿದೆ. ದಯಾಳ್, ವೀರೇಶ್, ಸುರೇಶ್ ಬೇಸಂದ್ರ ಇವರೆಲ್ಲರೂ ಒಟ್ಟಾಗಿ ಸೇರಿ ಗೌತಮ್ ಶ್ರೀವಾಸ್ತವ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮು ನವೀನು ಮತ್ತು ದಯಾಳ್ ಇಬ್ಬರು ಸೇರಿ ಹಗ್ಗದ ಕೊಣೆ ಅಂತ ಒಂದು ಭಾಳ ಸುದ್ದಿ ಮಾಡಿದ ಚಿತ್ರ ಮಾಡಿದರು. ಇವರಿಬ್ಬರು ಜೊತೆ ಇನ್ನೊಂದು ಚಿತ್ರ ಮಾಡ್ತಿದ್ದೆ, ಇನ್ನೊಂದು ಕುತೂಹಲ ಕೆರಳಿಸಿದೆ ನನಗೆ. ಕನ್ನಡ ಸಿನಿಮಾ ರಂಗ ಬದಲಾವಣೆ ಬೇಕು 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 ಅಂತ ಹೇಳೋದು. ಈ ಥರ ಒಂದು ಸಿನಿಮಾನ ನಾವು ಮಿಸ್ ಮಾಡಬಾರ್ದು, ಕನ್ನಡಿಗರು ಸಪೋರ್ಟ್ ಮಾಡಬೇಕು. ವರ್ಲ್ಡಲ್ಲಿ ನಾವು ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಈ ಸಿನಿಮಾ ಒಂದು ಕನ್ನಡಿಯಾಗಿದೆ. ಅದು ಭಾಳ ಖುಷಿ ಕೊಡುತ್ತೆ ಮತ್ತು ತುಂಬ ಇಲ್ಲಿ ತಟ್ಟತ್ತೆ. ಈ LED ಬಲ್ಬ್ನೆಲ್ಲ ತೆಗೆದು ತಲೆ ಮೇಲೆ ಸುತ್ಕೊಳ್ಳೋದು ಏನೋ ಮಾಡ್ತಾ ಇದೆ. ನನಗೇನೋ ಒಂದು ಬೆಳಕಿನ ಕಿರೀಟ ಥರ ಕಾಣಿಸ್ತಾ ಇದೆ. ಬೆಳಕಿನ ಕಿರೀಟ ಅಂದರೆ ಈಸ್ ಇಟ್ ಅ ಕಮೆಂಟ್ ಆನ್ ಸ್ಟಾರ್ಡಮ್? ಈ ನಕ್ಷತ್ರಗಳು ಅಂತ ನಾವು ಏನು ಹೇಳ್ತೀವಿ, ನಟನೆ ಅಂತ ಏನು ಹೇಳ್ತೀವಿ, ಈ ಬೆಳಕಿನ ಕಿರೀಟಕ್ಕೆ ಅದಕ್ಕೇನಾದ್ರು ಸಂಬಂಧ ಇದೆಯಾ? ಇದೊಂದು ಸ್ಟಾರ್ ಕಥೆನಾ? ಒಬ್ಬ ಸ್ಟಾರು ಅಥವಾ ಅಂದರೆ ಸೋಲನ್ನು ಅನುಭವಿಸ್ತಾರೋ ಸ್ಟಾರ, ಅಥವಾ ಯಶಸ್ಸಿಗೆ ಹಂಬಲಿಸ್ತಾರೋ ಸ್ಟಾರ, ಅಥವಾ ಯಶಸ್ಸಿಂದ ದೂರ ಇರುವ ನಟನ, ಅವ್ರ ಕಥೆನಾ? ಕನ್ನಡ ಚಿತ್ರರಂಗದ ಭಾಗ್ಯ ತೆರೆದಿತ್ತು. ಬಟ್ ಇವತ್ತು ಭಾಳ ಖುಷಿ ಆಯ್ತು ನನಗೆ ದಯಾಳ್ ಆ್ಯಂಡ್ ವೀರೇಶ್ಗೆ. ಹ್ಯಾಟ್ಸ್ ಆಫ್ ದಯಾಳ್ ಪದ್ಮನಾಭನ್ ಅವ್ರಿಗೆ. ಇಂಥ ಪ್ರಯೋಗಗಳು ಕನ್ನಡದಲ್ಲಿ ತುಂಬ ಆಗ್ತಾ ಇರಬೇಕು. ಈ ಎಲ್ಲರೂ ಸೇರಿ ಮಾಡುವಂಥ ಸಿನಿಮಾ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿದೆ. ಖಂಡಿತವಾಗ್ಲೂ ಇದನ್ನು ಒಂದು ಸಿನಿಮಾ ಅಂತ ನೋಡಬೇಡಿ. ನೀವು ಬಂದು ಈ ಸಿನಿಮಾ ನೋಡಿದಾಗ ಇದು ನಿಮ್ಮ ಕನ್ನಡಿ ಥರ ಕಾಣಿಸುತ್ತೆ ಅಂತ ಈ ಮುಖಾಂತರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಆ್ಯಕ್ಟರ್ ಅನ್ನೋ ಚಿತ್ರ ಎಲ್ಲೋ ಒಂದು ಕಡೆ ನಮ್ಮ ಎಲ್ರಿಗೂ ಒಂದು ಎಚ್ಚರಿಕೆ ಗಂಟೆಯ ಕೂಡ ಬರುತ್ತಾ ಇರೋ ಎಲ್ಲ ಆ್ಯಕ್ಟರ್ಗೂ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಕಾದು ನೋಡೋಣ. ಆಲ್ ದಿ ಬೆಸ್ಟ್ ಟು ದ ಟೀಮ್. All the best and congratulations to the whole team of actor. All the best. Wish you all the best. Good luck, Nayan Krishna. Cinema yashasvi aagli anta ee mulka kelu. All the best actor.